ಗಲ್ಲಿ ಗಲ್ಲಿಗಳ ಮುಖಾಂತರ ಬಂದಿರುವಂತಹ ಜನಸಾಗರ ಇವತ್ತು ಟೌನ್ ಹಾಲ್ ಮುಂದಗಡೆ ಸೇರ್ಪಡೆ ಆಗಿರುವಂತದ್ದು ನಾವು ಇಲ್ಲಿ ನೋಡಬಹುದು. ಏನು ಕೃಷ್ಣ ಮಾರುಕಟ್ಟೆಯಿಂದ ಬರುವಂತಹ ಜನಸಾಗರ, ಈ ಭಾಗದಿಂದ ಬರ್ತಾ ಇರುವಂತ ಒಂದು ಕಡೆಯಿಂದ ಬರುವಂತಹ ಜನಸಾಗರವೇ ಸರಿ ಅಂತ ಹೇಳಿ ನಾವು ಭಾವಿಸುತ್ತೇವೆ. ಇವತ್ತು ನೋಡಬಹುದು ಎಲ್ಲ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನು ತಮ್ಮ ದೇವರ ಅನುಯಾಯಿಗಳಾದಂತಹ ಪ್ರಾಫಿಟ್ ಮೊಹಮ್ಮದ್ ಅವರ ವಿಚಾರಧಾರೆಗಳನ್ನು ಇಟ್ಕೊಂಡು ತರುವುದನ್ನು ಹೊತ್ಕೊಂಡು ಎಲ್ಲ ಸುಲಾಭಿಗಳು ಸಂತಾನದ ಎಲ್ಲ ಜನಸಾಗರ ಇಲ್ಲಿ ಬರ್ತಾ ಇರೋದನ್ನು ಮನೆ ಕಾಣಬಹುದು. ಇಲ್ಲಿ ನೀವು ನೋಡ್ಬೋದು ಜನಸಾಗರನೇ ಹರಿದು ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಜಗತ್ತಿಗೆ ಶಾಂತಿ ದೂತ ಏನು ಪ್ರಾಫಿಟ್ ಮೊಹಮ್ಮದ್ ಅವರು ಸಾರಿದಂಥ ಜನನಾಯಕ ಇವತ್ತು ಹೇಳೋದೇನೆಂದರೆ ಶಾಂತಿಯೇ ಧರ್ಮದ ಮೂಲ ಮಂತ್ರ. ಪ್ರಾಫಿಟ್ ಮೊಹಮ್ಮದ್ ಅವರು ಒಂದು ಅನಿಸಿಕೆಯನ್ನು ಇಟ್ಟಿದ್ದಾರೆ, ಮಾನವೀಯ ಮೌಲ್ಯಗಳೇ ಮೂಲ ಆಧಾರ ಮುಸಲ್ಮಾನರಿಗೆ, ನಿತ್ಯ ನಿಯತ್ತೆ ಮೂಲ ಆಧಾರ ಮುಸಲ್ಮಾನರಿಗೆ ಅನ್ನೋದಕ್ಕೆ ಇವತ್ತಿನ ಜನ್ಮ ದಿನಾಚರಣೆ ಅಂಗವಾಗಿ ಪ್ರವಾದಿಯವರ ಅನುಯಾಯಿಗಳು ಇವತ್ತು ಜನಸಾಗರವಾಗಿ ಬರ್ತಾ ಇರುವಂಥದ್ದು ನೋಡಿ ರೋಹಿತ್. ಇಲ್ಲಿ ಚಾಕ್ಲೇಟ್ ಹಂಚೋದ್ರ ಮೂಲಕ ಪ್ರವಾದಿಯವರ ಜನ್ಮದಿನಾಚರಣೆಯನ್ನು ಸರಳ ಸಂಭ್ರಮತೆಯಿಂದ ಚಾಕ್ಲೇಟ್ ಸಿಹಿ ಹಂಚೋದ್ರ ಮೂಲಕ ಈ ಏನು ಪ್ರವಾದಿಯವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ಹಿರಿಯರಿಂದ ನಾವು ನೋಡ್ಕೋಬಹುದು. ರೋಹಿತ್, ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮದಿನದ ಅಂಗವಾಗಿ ಇವತ್ತು ಒಂದು ವಿಶೇಷ ನೋಡ್ಬೋದು. ಗುರಿ ಟಗರನ್ನ ತಗೊಂಡು ಬಂದು ಆ ಶಾಂತಿ ದೂತನ ಹೆಸರಲ್ಲಿ ವೇಷಧಾರಿಯನ್ನು ಹಾಕಿಕೊಂಡು ಅಂಗವಾಗಿ ಮೊಹಮ್ಮದರ ಜಯಂತಿ ಅಂಗವಾಗಿ ಇವತ್ತು ಆ ಮಗು ತನ್ನ ವೇಷಭೂಷಣವನ್ನು ಟಿಪ್ಪು ಸುಲ್ತಾನ್ ವೇಷಭೂಷಣವನ್ನು ಧರಿಸೋದ್ರ ಮೂಲಕ ಪ್ರವಾದಿಯವರ ಜನ್ಮದಿನವನ್ನು ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಸರಳ ಸಜ್ಜನಿಕೆಯಲ್ಲಿ ನೋಡಬಹುದು. ಮೀಸೆ ಒಂದು ಪ್ರತಿ ಥರ ಇದೆ, ಟೋಪಿ ಟಿಪ್ಪು ಥರ ಇದೆ, ತಲವಾರನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಒಂದು ಬೆನ್ನಿಗೆ ತಗಲಾಕೊಂಡಿದ್ದಾರೆ. ಟಿಪ್ಪು ವೇಷಧಾರಿಯನ್ನು ಹಾಕ್ಕೊಂಡು ನಾನು ಟಿಪ್ಪುವಿನ ವಂಶಸ್ಥ ಅಂತ ಸಾರಿರುವಂಥ ಈ ಮಗುಗೆ ಪರವಾಗಿ ಧನ್ಯವಾದ. ಕ್ಯಾಮರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್ ಬೆಂಗಳೂರು. ಇದು ನಿಶಾನ್ ಜೊತೆನಲ್ಲಿ ಕತ್ತಿಗಳ ರೂಪದಲ್ಲಿ ಟ್ರಾಲಿಯಲ್ಲಿ ನೋಡಿ, ಒಂದು ಟ್ರಾಲಿ ಸುಸಜ್ಜಿತ ಟ್ರಾಲಿಯ ಜೊತೆನಲ್ಲಿ ಏನು ಪ್ರಾಫಿಟ್ ಮೊಹಮ್ಮದ್ ಅವರ ಅನುಯಾಯಿಗಳು ಇದನ್ನು ವಿಶೇಷವಾಗಿ ಮಾಡ್ಕೊಂಡು ಬಂದಿರುವಂಥದ್ದು. ನೀವು ನೋಡ್ಬೋದು ಹೂವಿನ ಅಲಂಕಾರದ ಜೊತೆನಲ್ಲಿ ಅವರ ಏನು ಇದು ಸ್ತಂಭ ಇದೆ, ಅವರ ನಿಶಾನ್ ಅಂತ ಕರಿತೀವಿ, ಆ ನಿಶಾನ್ ಇಲ್ಲಿ ಕಾಣ್ತಾ ಇರೋದು. ಇವತ್ತಿನ ದಿವಸ ಮುಸಲ್ಮಾನರು ಸಹಸ್ರಾರು ಜನಸಂಖ್ಯೆಯಲ್ಲಿ ಟೌನ್ ಹಾಲ್ ಮುಂದಡೆ ಏನು ನೀವು ನೋಡ್ತಾ ಇರ್ಬೋದು, ಹಡ್ಸನ್ ಸರ್ಕಲ್ ತುಂಬಿ ತುಳುಕಾಡ್ತಾ ಇದೆ, ಅಲ್ಲಿ ಕೂಡ ಜನಸಾಗರವೇ ಬರ್ತಾ ಇದೆ. ಇಲ್ಲಿ ಒಬ್ಬ ಮಹಾನ್ ಮೇಧಾವಿ ಅಫ್ಸರ್ ಪಾಷಾ ಅಂತೇಳಿ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಅನ್ಯ ಧರ್ಮವನ್ನು ಗೌರವಿಸೋದ್ರ ಮೂಲಕ ತನ್ನ ಧರ್ಮದ ವಿಚಾರಧಾರೆಗಳನ್ನು ಇಟ್ಕೊಂಡಿರುವಂಥ ಅಫ್ಸರ್ ಅವರಿಗೆ ಮೊದಲನೇದಾಗಿ ಎ ಟು ಝೆಡ್ ಚಾನೆಲ್ ಪರವಾಗಿ ಧನ್ಯವಾದ. ಹಿಂದೂ ಧರ್ಮದ ಒಂದು ಶ್ಲೋಕನನ್ನು ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ನಿಮ್ಮ ಅಫ್ಸರ್ ಅವರೇ ಎ ಟು ಝೆಡ್ ಚಾನೆಲ್ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ಸ್ಲೋಗನ್ ಹೇಳಿ ಹಿಂದೂ ಧರ್ಮದ ಬಗ್ಗೆ. ಪೂಜಾಯ ರಾಘವೇಂದ್ರ ಸಪ್ತ ಧರ್ಮ ಯಥಾಯಥ ಭಜತಂ ನಮತಂ ಕಲ್ಪವೃಕ್ಷ ನಮತಂ ಕಾಲದೇವನೇ ಗುರು ಸಾಕ್ಷಾತ್ ಗುರುಬ್ರಹ್ಮ ತಸ್ವೀರ ಗುರುವೇ ನಮಃ. ಎಷ್ಟು ಚೆನ್ನಾಗಿ ಹೇಳ್ತಿರಲ್ಲ ಅಫ್ಸರ್ ಅವರೇ, ಅದರಲ್ಲಿ ನಾಚಿಕೆ ಪಟ್ಕೊಳ್ಳೋದೇನು? ಅನ್ಯ ಧರ್ಮವನ್ನು ಗೌರವಿಸೋದು, ತನ್ನ ಧರ್ಮದ ಆಚರಣೆಯನ್ನು ಮಾಡೋದ್ರ ಬಗ್ಗೆ ಅಫ್ಸರ್ ಅವರು ಹೇಳ್ಕೊಟ್ಟಿರೋದಕ್ಕೆ ಎ ಟು ಝೆಡ್ ಚಾನೆಲ್ ಪರವಾಗಿ ಧನ್ಯವಾದ. ಕ್ಯಾಮರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್ ಹಡ್ಸನ್ ಸರ್ಕಲ್ ಬೆಂಗಳೂರು. ಅವರ ಜನ್ಮದಿನವಾಗಿ ಶುಭಾಶಯ ಕನ್ನಡ. ಒಳ್ಳೇದಾಗ್ಲಿ, ನಾವೆಲ್ಲ ಸೇರಿ ಶಾಂತಿ ರೀತಿಯಿಂದ ಹಬ್ಬ ಮಾಡ್ತಾ ಇದ್ದೀವಿ.
ಅನ್ಯ ಧರ್ಮವನ್ನು ಗೌರವಿಸುವುದು, ತಮ್ಮ ಧರ್ಮವನ್ನು ಪೂಜಿಸುವಂತ ಈ ಒಂದು ಅನ್ವಯತನಕ್ಕೆ ನಾವು ಕೂಡ ಮರಳಾಗಿ ಹೋಗಿದ್ದೇವೆ. ಎಷ್ಟು ಶಾಂತಿ ರೀತಿಯಿಂದ ಇವತ್ತು ನೋಡಬಹುದು, ಟ್ರಾಫಿಕ್ ಜಾಮ್ ಇದ್ರು ಕೂಡ ಅವ್ರಿಗೂ ಕೂಡ ಬಿಟ್ಕೊಡೋದ್ರ ಮೂಲಕ ಶಾಂತ ರೀತಿಯಿಂದ ಸಿಹಿಯನ್ನ ಹಂಚಿ ತಂಪು ಪಾನೀಯಗಳ ಕೊಟ್ಟು ನೀರನ್ನು ಕೊಟ್ಟು ಪ್ರೋತ್ಸಾಹಿಸಿರುವಂಥದ್ದು ಜನಸಾಮಾನ್ಯರಲ್ಲಿ ನಾವು ಕಾಣಬಹುದು. ಹಾಗಾಗಿ ರೋಹಿತ್ ಇವತ್ತಿನ ದಿನ ಮುಕ್ತಾಯ ಆಗ್ತಾ ಇದೆ, ಆದರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡಿರುವಂಥದ್ದು ಅದೇ ಪ್ರಾಫಿಟ್ ಮೊಹಮ್ಮದ್ ಅವರ ಅನ್ವಯತನ ಅನ್ನೋದಕ್ಕೆ ಈ ಸಾಕ್ಷಿ, ಈ ಮಕ್ಕಳು ಕೂಡ ಸಾಕ್ಷಿ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಕನ್ನಡ ನದಿ ಎಟು ಚಾನಲ್ ಬೆಂಗಳೂರು.